ಕಣ್ಣೊಂದು ಹೇಳಿತು ಬದುಕಲು ಬಿಡಿ ನನ್ನ. ಅಕ್ಷಿ ಅನ್ನುವಂಥ ಒಂದು ಸಿನಿಮಾವನ್ನು ತೆಗೆದು ಸಾಮಾನ್ಯ ಜನರಲ್ಲಿ ದೃಷ್ಟಿಯ ಬಗ್ಗೆ ಮಹತ್ವವನ್ನು ತಿಳಿಸಿ ಅವರಿಗೆ ಅದರ ಭಾವನೆಯನ್ನು ಮೂಡಿಸಿ ಅವರಿಗೆ ಅದರ ಪ್ರಾಮುಖ್ಯತೆಯನ್ನು ತಿಳಿಸುವ ಕಾರ್ಯ ಈ ಸಿನಿಮಾದ ಮೂಲಕ ಆಗ್ತಾ ಇದೆ. ಇವತ್ತು ನ್ಯಾಷನಲ್ ಅವಾರ್ಡ್ ಬಂದರೆ ಇನ್ನೂ ದೊಡ್ಡ ವಿಷಯ, ಇದು ಬರೀ ನ್ಯಾಷನಲ್ ಅವಾರ್ಡ್ ಮಾತ್ರ ನಿಂತ್ಕೋಬೇಡ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು, ಯಾಕಂದರೆ ಒಂದು ವಿಷಯ ಯಾತಿಗ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಟ್ಲೀಸ್ಟ್ ಅದನ್ನ ನೋಡೋಣ ಅಂತ ಒಂದು ಬಂದಾಗ ಏನಾಗುತ್ತೆ ಅಂದರೆ ಬರೀ ಹೊಡೆದಾಟ ರೊಮ್ಯಾನ್ಸ್ ಮಾತ್ರ ಸಿನಿಮಾ ಆಗಲ್ಲ. ಫೀಲ್ ಅನ್ನೋದು ಏನಿದೆ, ಒಂದು ಅಂಡರ್ ಕರೆಂಟ್ ಫೀಲ್ ಏನಿದೆ ಅದನ್ನು ನೋಡಿ ಒಂದು ಅನುಭವಿಸ್ದಾಗಲೇ ನಿಜವಾದ ಫ್ಯಾಮಿಲಿ ವ್ಯಾಲ್ಯೂಸ್ ಆಮೇಲೆ ಲೈಫ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಈ ಚಿತ್ರವನ್ನು ನಾವು ಸಂಪೂರ್ಣವಾಗಿ ನೋಡಿದ್ದೇವೆ, ಕಾರಣ ಇದರ ಮಹತ್ವ ಆಗಿದೆ. ಸರ್ವರು ಕೂಡ ಈ ಚಿತ್ರವನ್ನು ನೋಡೋದ್ರ ಜೊತೆ ಜೊತೆಯಲ್ಲಿ ಪರಸ್ಪರ ಎಲ್ರಿಗೂ ಕೂಡ ಈ ಸಂದೇಶವನ್ನು ಸಾರಿದ್ದೆ ಆದರೆ ಯಾವ್ಯಾವುದೋ ಕಾರಣಕ್ಕೋಸ್ಕರ ಹುಟ್ಟಿನಿಂದಲೇ ದೃಶ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಕಣ್ಣುಗಳನ್ನು ಕಳ್ಕೊಂಡಿರ್ತಕ್ಕಂಥವರಿಗೆ ಬೆಳಕಾಗ್ತಕ್ಕಂಥ ಸಂದರ್ಭ ಬರ್ತದೆ, ಅವಕಾಶ ಆಗ್ತದೆ. ಈ ಅಕ್ಷಿ ಅನ್ನೋ ಮೂವಿ ಏನಿದೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಒಂದು ಸಂತೋಷ ಕೊಡೋ ವಿಚಾರ. ಅದ್ರ ಜೊತೆಗೆ ಆ ನ್ಯಾಷನಲ್ ಅವಾರ್ಡ್ ಅದಕ್ಕಿರೋ ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿ ಆಯಿತು ಈ ಮೂವಿಗೆ ಅವಾರ್ಡ್ ಕೊಟ್ಟಿದ್ದರಿಂದ. ತಿಳಿಯುವ ಚಿತ್ರ ಇದು, ಯಾರನ್ನಾರು ತುಳಿಯುವ ಚಿತ್ರ ಅಲ್ಲ. ಚಿತ್ರ ಮಾಡಿ ಚಿತ್ರ ನಿರ್ಮಿಸಿ ಅವರು ಗೆದ್ದಿದ್ದು ಹೌದು, ಆದರೆ ವೀಕ್ಷಕರಾಗಿ ಒಂದು ಸಮಾಜದಲ್ಲಿ ನಾಗರಿಕರಾಗಿ ನಾವೆಲ್ಲರೂ ಅದನ್ನು ಗೆಲ್ಲಿಸೋಕೆ ಅಥವಾ ಅದನ್ನಲ್ಲದೇ ಹೋದ್ರು ಆ ತಂಡವನ್ನಲ್ಲದೆ ಹೋದ್ರು ಅದರ ಅಡಕ ಇದೆಯಲ್ಲ, ವಿಷಯ ಇದೆಯಲ್ಲ, ಆ ವಿಷಯವನ್ನ ಗೆಲ್ಲಿಸೋದಕ್ಕೆ ಮಾಡಿದಂಥ ಪ್ರಯತ್ನಗಳೆಷ್ಟು. ನ್ಯಾಷನಲ್ ಅವಾರ್ಡ್ ಬಂತು ಬಟ್ ಜನರಿಗೆ ನಾವು ರೀಚ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಲ್ವಾ, ಅದು ದೊಡ್ಡದು. ಸಿನಿಮಾ ರಂಗದಲ್ಲಿ ನಾನು ಇಷ್ಟಪಡುವಂಥ ಮೊದಲನೇ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರೆಲ್ಲೇ ಇದ್ರೂ ಇವತ್ತು ಯಕ್ಷಿ ಚಿತ್ರವನ್ನು ತುಂಬ ಆಶೀರ್ವಾದ ಮಾಡ್ತಾರೆ.